ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆತರದ ಸ್ವಾಗತ. ವೆಲ್ಕಮ್ ಯು ಆಲ್ ಫಾರ್ ಟುಡೇ ಕ್ಲಾಸ್. ಡಿಯರ್ ಸ್ಟೂಡೆಂಟ್, ಇನ್ ದ ಲಾಸ್ಟ್ ಕ್ಲಾಸ್ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಗೆ ಸಂಬಂಧಪಟ್ಟಂತೆ ಸಿಂಬಲ್ಸ್, ನ್ಯೂಮ್ಯಾಟಿಕ್ ಸಿಂಬಲ್ಸ್ ಗಳನ್ನ ತಿಳ್ಕೊಂಡಿದ್ವಿ. ಈ ದಿನದ ತರಗತಿಯಲ್ಲಿ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಪಾಠದ ಮುಂದುವರೆದ ಭಾಗ, ನಾನ್ ರಿಟರ್ನ್ ವಾಲ್ವ್, ಸ್ವಿಂಗ್ ಅಂಡ್ ಬಾಲ್ ಟೈಪ್ ಚೆಕ್ ವಾಲ್ವ್ಸ್, ಫ್ಲೋ ಕಂಟ್ರೋಲ್ ವಾಲ್ವ್, ರೋಲರ್ ವಾಲ್ವ್, ಇವುಗಳ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಟುಡೇ ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಸೆಲ್ ಬಿ ಏಬಲ್ ಟು, ತಾವು ಏನ್ ತಿಳ್ಕೋಬೇಕು ಈ ಕ್ಲಾಸ್ನ ಅಂತಿಮ ಘಟ್ಟದಲ್ಲಿ ಮುಗಿಯುವ ಒಳಗೆ ನೀವು ಏನೇನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಪಾರ್ಟ್ಸ್ ಆಫ್ ನಾನ್ ರಿಟರ್ನ್ ವಾಲ್ವ್, ನಾನ್ ರಿಟರ್ನ್ ವಾಲ್ವ್ನ ಪಾರ್ಟ್ಸ್ಗಳು ಯಾವುದು, ನಾನ್ ರಿಟರ್ನ್ ವಾಲ್ವ್ ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಡಿಫ್ರೆನ್ಸ್ ಬಿಟ್ವೀನ್ ಸ್ವಿಂಗ್ ಅಂಡ್ ಬಾಲ್ ಟೈಪ್ ಚೆಕ್ ವಾಲ್ವ್ ಯಾವ ರೀತಿ ಇದೆ, ಏನು ವ್ಯತ್ಯಾಸ, ಯೂಸ್ ಆಫ್ ಸೆಟಲ್ ವಾಲ್ವ್ ಇನ್ ನ್ಯೂಮ್ಯಾಟಿಕ್ ಅಪ್ಲಿಕೇಶನ್, ನ್ಯೂಮ್ಯಾಟಿಕ್ ಅಪ್ಲಿಕೇಶನ್ಸ್ ನಲ್ಲಿ ಸೆಟಲ್ ವಾಲ್ವ್ನ ಉಪಯೋಗ ಯಾವ ರೀತಿ ಇರ್ತದೆ, ಎಕ್ಸ್ಪ್ಲೈನ್ ದ ಫ್ಲೋ ಕಂಟ್ರೋಲ್ ವಾಲ್ವ್ ಅಂಡ್ ಇಟ್ ಇಸ್ ನೀಡ್ ಇನ್ ಹೈಡ್ರಾಲಿಕ್ ಸರ್ಕ್ಯೂಟ್, ಫ್ಲೋ ಕಂಟ್ರೋಲ್ ವಾಲ್ವ್ ನ ಹೈಡ್ರಾಲಿಕ್ ಸರ್ಕ್ಯೂಟ್ ನಲ್ಲಿ ಹೇಗೆ ಬಳಸ್ತೀವಿ, ಮತ್ತೆ ಅದ್ರ ನೀಡ್, ಮತ್ತೆ ಸಿಂಪಲ್ ಡ್ರಾ ಸರ್ಕ್ಯೂಟ್ ಟು ಆಪರೇಟ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಯೂಸಿಂಗ್ 3/2 ವೇವ್ ವಾಲ್ವ್ಸ್ ಅಂಡ್ ಸಟಲ್ ವಾಲ್ವ್ ಟೂ, ಎರಡು 3/2 ವೇವ್ ವಾಲ್ವ್ ಮತ್ತೆ ಸಟಲ್ ವಾಲ್ವ್ ನ ಉಪಯೋಗಿಸಿಕೊಂಡು ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಯಾವ ರೀತಿ ಬರೀಬೇಕು, ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಅಂಡ್ ಆಲ್ಸೋ ಟು ಸ್ಟೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ವೇರಿಯಬಲ್ ಅಂಡ್ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್, ಅಂಡ್ ಆಲ್ಸೋ ದ ಪ್ರಿನ್ಸಿಪಲ್ ಆಪರೇಷನ್ ಆಫ್ ಫ್ಲೋ ಕಂಟ್ರೋಲ್ ವಾಲ್ವ್, ಅಂಡ್ ಸಮ್ ಡಿಫರೆಂಟ್ ಸಿಂಬಲ್ಸ್ ಆಫ್ ಫ್ಲೋ ಕಂಟ್ರೋಲ್ ವಾಲ್ವ್ಸ್, ಅಂಡ್ ದ ಫಂಕ್ಷನ್ ಆಫ್ ದಿ ಸಿಂಬಲ್ಸ್. ಈ ತರಗತಿಯಲ್ಲಿ ಇಷ್ಟು ವಿಷಯಗಳನ್ನ ನಾವು ಮನನ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಕೊಡೋಣ. ನಾವು ಕಮ್ ಟು ನಾನ್ ರಿಟರ್ನ್ ವಾಲ್ವ್. ಈ ನಾನ್ ರಿಟರ್ನ್ ವಾಲ್ವ್ ಬಗ್ಗೆ ಈಗಾಗಲೇ ಅನೇಕ ಬಾರಿ ನಿಮಗೆ ಹೇಳಿದ್ದೀನಿ, ಪೈಪ್ ಅಂಡ್ ಪೈಪ್ ಫಿಟ್ಟಿಂಗ್ ತರಗತಿಯನ್ನ ಮಾಡುವ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ನಾನ್ ರಿಟರ್ನ್ ವಾಲ್ವ್, ಬಾಲ್ ಚೆಕ್ ವಾಲ್ವ್ ಇವೆಲ್ಲ ಬಂದಿದೆ, ಅಲ್ಲೂ ಹೇಳಿದ್ದೀನಿ. ಮತ್ತೆ ಒಂದ್ಸಲಿ ನಾನ್ ರಿಟರ್ನ್ ವಾಲ್ವ್ ಹ್ಯಾವ್ ವಾಟರ್ ಸಪ್ಲೈ ಪೈಪಿಂಗ್ ಸಿಸ್ಟಮ್ ಯೂಸ್ ಸೆವೆರಲ್ ಮೆಕಾನಿಕಲ್ ಡಿವೈಸ್ ಟು ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ ದ ಫ್ಲೂಯಿಡ್ಸ್ ಅಂಡ್ ಗ್ಯಾಸ್ ಫ್ಲೋಯಿಂಗ್ ಥ್ರೂ ದೆಮ್. ಪ್ರತಿ ವಾಟರ್ ಸಪ್ಲೈಯಿಂಗ್ ಸಿಸ್ಟಮ್ ನಲ್ಲಿ ಅನೇಕ ಮೆಕಾನಿಕಲ್ ಡಿವೈಸಸ್ ನ ನಾವು ಬಳಕೆ ಮಾಡ್ತೀವಿ. ಕಾರಣ ಏನಂದ್ರೆ ಫ್ಲೂಯಿಡ್ ಇರ್ಬೋದು, ಗ್ಯಾಸ್ ಇರ್ಬೋದು, ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತೆ ರೆಗ್ಯುಲೇಟ್ ಅನ್ನ ಮಾಡಲಿಕ್ಕೆ. ಆ ರೀತಿಯಾಗಿ ಇನ್ ನಾನ್ ರಿಟರ್ನ್ ವಾಲ್ವ್ ಒಂದು, ದ ನಾನ್ ರಿಟರ್ನ್ ವಾಲ್ವ್ಸ್ ಅಲೋ ಒನ್ ವೇ ಫ್ಲೋ ಇನ್ ವಾಟರ್ ಸಪ್ಲೈ ಆರ್ ಡ್ರೈನೇಜ್ ಲೈನ್ಸ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಚೆಕ್ ವಾಲ್ವ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ದಿಸ್ ವಾಲ್ವ್ ಇಸ್ ಮೇಡ್ ಔಟ್ ಆಫ್ ಕ್ಯಾಸ್ಟ್ ಐರನ್, ಬ್ರಾಸ್, ಬ್ರಾನ್ ಆರ್ ಪ್ಲಾಸ್ಟಿಕ್. ಇದನ್ನ ಕ್ಯಾಸ್ಟ್ ಐರನ್ ಅಲ್ಲಿ ಮಾಡ್ತಾರೆ, ಬ್ರಾಸ್ ಅಲ್ಲಿ ಮಾಡ್ತಾರೆ, ಬ್ರಾಂಜ್ ಮೆಟೀರಿಯಲ್ ಅಲ್ಲಿ ಮಾಡ್ತಾರೆ, ಪ್ಲಾಸ್ಟಿಕ್ ಅಲ್ಲೂ ಕೂಡ ಮಾಡ್ತಾರೆ. ಸಮಟೈಮ್ಸ್ ಟೂ ಆರ್ ಮೋರ್ ಡಿಫರೆಂಟ್ ಕೈಂಡ್ ಆಫ್ ಮೆಟೀರಿಯಲ್ಸ್ ಆರ್ ಯೂಸ್ಡ್ ಆನ್ ಸಿಂಗಲ್ ವಾಲ್ವ್. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಚೆಕ್ ವಾಲ್ವ್ಸ್ ಅವೈಲಬಲ್ ಇನ್ ದ ಮಾರ್ಕೆಟ್, ಅಥವಾ ಅಲಾಯ್ ಮೆಟಲ್ ಅನ್ನ ಯೂಸ್ ಮಾಡಿಕೊಂಡು ನಾನ್ ರಿಟರ್ನ್ ವಾಲ್ವ್ ಅನ್ನ ಮಾಡ್ತಾರೆ. ಮಕ್ಕಳೇ, ಮುಖ್ಯವಾಗಿ ನಿಮಗೆ ನಾನ್ ರಿಟರ್ನ್ ವಾಲ್ವ್, ಡಿಫೈನ್ ನಾನ್ ರಿಟರ್ನ್ ವಾಲ್ವ್ ಅಂತ ಕೇಳಿದ್ರೆ, ನಾನ್ ರಿಟರ್ನ್ ವಾಲ್ವ್ ಇಸ್ ಎ ಡಿವೈಸ್
which is used to allow the flow in one way. Allow the flow in one way. Fluid flow or gas flow in one way. This is called non-return valve. Now, karitivi. Like in this flow, check valve. This is non-return valve. Swing check valve. This is the torsi. This is the parts. Non-return valve. This is the cap. This is the stop plug. This is the inch pin. This is the part. This is the part. Disc engine nut ಅಂತ ಕರೀತೀವಿ ಆರನೇ ಪಾರ್ಟ್ ಬಂದು ಡಿಸ್ಕ್ ಏಳು ಬಂದು ದಿ ಬಾಡಿ ಆಫ್ ದಿ ನಾನ್ ರಿಟರ್ನ್ ವಾಲ್ ಅಥವಾ ಸ್ವಿಂಗ್ ಚೆಕ್ ವಾಲ್ ಇನ್ ಸ್ವಿಂಗ್ ಚೆಕ್ ವಾಲ್ ದಿ ಫ್ಲೋ ಆಫ್ ಎ ಫ್ಲೂಯಿಡ್ ಆರ್ ಎ ಗ್ಯಾಸ್ ಇನ್ ಒನ್ ಡೈರೆಕ್ಷನ್ ಲಿಫ್ಟ್ಸ್ ದಿ ಡಿಸ್ಕ್ ಅಂಡ್ ಅಲೋಸ್ ದಿ ಒನ್ ವೇ ಫ್ಲೋ ಓನ್ಲಿ ದಿ ರಿಟರ್ನ್ ಆಫ್ ದಿ ಡಿಸ್ಕ್ to its seating position prevents the flow in the reverse directions nodi illi modalne helike illi nodi makle flow start aitu disk enaitu rise aitu flow hogtaide iga off maadibirtiri so enaitu fluid flow athwa gas flow enaitu return bartu enaitu illi disk return bartu disk enaitu lock aitu so only one way flow in this NRV, NRV is a non-return valve. In the same, in the ball type check valve, the flow of a fluid or gas in one direction lifts the ball. Normal flow is there. Flow fluid flow or gas flow. Flow. ಇದನ್ನ ಬಾಲ್ ಚೆಕ್ ವಾಲ್ ಬಾಲ್ ಟೈಪ್ ಚೆಕ್ ವಾಲ್ ಅದು ಡಿಸ್ಕ್ ಟೈಪ್ ಚೆಕ್ ವಾಲ್ ಸ್ವಿಂಗ್ ಡಿಸ್ಕ್ ಟೈಪ್ ಚೆಕ್ ವಾಲ್ ಇದು ಬಾಲ್ ಟೈಪ್ ಚೆಕ್ ವಾಲ್ ನಾರ್ಮಲ್ ಫ್ಲೋ ಹೆಂಗ್ ಬಂದು ಹೀಗೆ ಹೋಗ್ತಾ ಇದೆ ವೆನ್ ದ ಪ್ರೆಷರ್ ಇಸ್ ರಿಲೀಸ್ಡ್ ದ ಬಾಲ್ ಫಾಲ್ ಅಗೇನ್ಸ್ಟ್ ಇಟ್ಸ್ ಸೀಟಿಂಗ್ ಅಂಡ್ ಪ್ರಿವೆಂಟ್ಸ್ ಫ್ಲೋ ಇನ್ ದ ರಿವರ್ಸ್ ಡೈರೆಕ್ಷನ್ ಮತ್ತೆ ಬಾಲ್ ನೀವು ಆಫ್ ಮಾಡಿದ ತಕ್ಷಣ ಈ ಬಾಲ್ ಏನಾಗುತ್ತೆ ಮತ್ತೆ ಬಂದು ಇಲ್ಲಿ ಸೀಟ್ ಆಗುತ್ತೆ ಈ ರಿಟರ್ನ್ ಇಲ್ಲಿಗೆ ನೀರು ಫ್ಲೋ ಆಗಲ್ಲ ಇಟ್ ಈಸ್ ಫ್ಲೋ ಇನ್ ಒನ್ ಡೈರೆಕ್ಷನ್ ಓನ್ಲಿ ದಿಸ್ ಇಸ್ ನಾನ್ ರಿಟರ್ನ್ ವಾಲ್ವ್ ಚೆಕ್ ವಾಲ್ವ್ ಡೈರೆಕ್ಷನ್ ಆಫ್ ಫ್ಲೋಯಿಂಗ್ ಒನ್ ಡೈರೆಕ್ಷನ್ ಓನ್ಲಿ ರಿಟರ್ನ್ ಡೈರೆಕ್ಷನ್ ಬಂದ್ ಫ್ಲೋ ಕಂಟ್ರೋಲ್ ವಾಲ್ವ್ ಅಂತ ನಾವು ಕರಿತೀವಿ ವಾಟ್ ಈಸ್ ಫ್ಲೋ ಕಂಟ್ರೋಲ್ ವಾಲ್ವ್ ಫ್ಲೋ ಮೀನ್ಸ್ ಏನು ಟು ರೆಗ್ಯುಲೇಟ್ Flow control valve regulates the flow of pressure of a fluid. Andre, water flow irbodu, fluid flow irbodu, gas flow irbodu, to regulate pressure of a fluid. Flow control valve is a device which is used to regulate the flow of a pressure of a ಫ್ಲೂಯಿಡ್ ಪ್ರೆಷರ್ ಅನ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಪಾಸ್ ಮಾಡಲಿಕ್ಕೆ ಈ ಫ್ಲೋ ಕಂಟ್ರೋಲ್ ವಾಲ್ವ್ ಅನ್ನ ನಾವು ಬಳಸ್ತೀವಿ ಕಂಟ್ರೋಲ್ ವಾಲ್ವ್ಸ್ ನಾರ್ಮಲಿ ರೆಸ್ಪಾಂಡ್ ಟು ಸಿಗ್ನಲ್ಸ್ ಜನರೇಟೆಡ್ ಬೈ ಇಂಡಿಪೆಂಡೆಂಟ್ ಡಿವೈಸ್ ಸಚ್ ಆಸ್ ಫ್ಲೋ ಮೀಟರ್ಸ್ ನೋಡಿ ಈ ಸಿಸ್ಟಮ್ ನಲ್ಲಿ ಏನಿರುತ್ತೆ ಈ ಯಾವ ರೀತಿ ಇದು ರೆಸ್ಪಾಂಡ್ ಆಗೋದು ಫ್ಲೋ ಕಂಟ್ರೋಲ್ ವಾಲ್ವ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಇರುತ್ತೆ ಅಲ್ಲಿ ಇಂಡಿಪೆಂಡೆಂಟ್ ಡಿವೈಸ್ ಅನ್ನ ಇಟ್ಟಿರ್ತಾರೆ ಆ ಫ್ಲೋ ಮೀಟರ್ಸ್ ಇರುತ್ತೆ ಆ ಸಿಗ್ನಲ್ ಅಲ್ಲಿಗೆ ಟ್ರಾನ್ಸ್ಮಿಟ್ ಆಗುತ್ತೆ ಟ್ರಾನ್ಸ್ಮಿಟ್ ಆದಾಗ ಈ ಫ್ಲೂಯಿಡ್ ಫ್ಲೋ ಆಫ್ ಪ್ರೆಷರ್ ಫ್ಲೂಯಿಡ್ ಪ್ರೆಷರ್ ಏನಿದೆ ಅದು ರೆಗ್ಯುಲೇಟ್ ಆಗುತ್ತೆ ದ ಪರ್ಪಸ್ ಆಫ್ ಫ್ಲೋ ಕಂಟ್ರೋಲ್ ವಾಲ್ವ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಇಸ್ ರೆಗ್ಯುಲೇಟ್ ದ ಸ್ಪೀಡ್ ಆಫ್ ಎ ಸಿಲಿಂಡರ್ ಆರ್ಪಿಎಂ ಆಫ್ ದ ಮೋಟರ್ ಯಾತಕ್ಕೆ ಸಾರ್ ಈ ಫ್ಲೋ ಕಂಟ್ರೋಲ್ ವಾಲ್ವ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇದರ ಪರ್ಪಸ್ ಏನಂದ್ರೆ ಪರ್ಟಿಕ್ಯುಲರ್ಲಿ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಟು ರೆಗ್ಯುಲೇಟ್ ದ ಸ್ಪೀಡ್ ಆಫ್ ಎ ಸಿಲಿಂಡರ್ ಸಿಲಿಂಡರ್ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಆರ್ಪಿಎಂ ಆಫ್ ದ ಮೋಟರ್ ಆರ್ಪಿಎಂ
ಇಲ್ಲ ಸಿಲಿಂಡರ್ ಸ್ಪೀಡ್ ಜಾಸ್ತಿ ಮಾಡ್ತದೆ, ಇಲ್ಲ ಅಂದ್ರೆ ಮೋಟಾರ್ದು ರೆವಲ್ಯೂಷನ್ಸ್ ಪರ್ ಮಿನಿಟ್ ಅನ್ನ ಜಾಸ್ತಿ ಮಾಡುತ್ತೆ. ಯಾವುದೋ ಲೋ ಕಂಟ್ರೋಲ್ ವಾಲ್ ಇನ್ ಹೈಡ್ರಾಲಿಕ್ ಸಿಸ್ಟಮ್. ಹೇಗೆ ಅಂತ ಹೇಳಿದ್ರೆ ನಾನು ಇಂಡಿಕೇಟ್ ಸಿಗ್ನಲ್ ನಾರ್ಮಲಿ ರೆಸ್ಪಾಂಡ್ ಟು ಸಿಗ್ನಲ್ ಜನರೇಟೆಡ್ ಬೈ ದಿ ಫ್ಲೋ ಮೀಟರ್ಸ್. Reduction in the flow rate is achieved according to the following principle. Flow control valve principle. The reduction anta karithivi in the flow rate. The arita idiyala pressure, fluid pressure, adu kadame aitu according to the following principle. Yav tattvad mele reduction in the flow, cross section in the flow control valve causes an increase in pressure head of this. ಈ ರಿಡಕ್ಷನ್ಸ್ ಯಾಕಾಗ್ತಾ ಇದೆ ಅಂದ್ರೆ ಫ್ಲೋದು ಕ್ರಾಸ್ ಸೆಕ್ಷನ್ ಇಂದ ಫ್ಲೋ ಕಂಟ್ರೋಲ್ ವಾಲ್ವ್. ಕ್ರಾಸ್ ಸೆಕ್ಷನ್ ಅಂದ್ರೆ ಅದರದು ರಚನೆ ಯಾವ ರೀತಿ ಇದೆ, ಅದರ ಕ್ರಾಸ್ ಸೆಕ್ಷನ್ಸ್ ಆಗಿದೆ. ಕಾಸಸ್ ಇನ್ ಇನ್ಕ್ರೀಸ್ ಇನ್ ಪ್ರೆಷರ್, ಪ್ರೆಷರ್ ಅನ್ನ ಏನ್ ಮಾಡುತ್ತೆ ಅದು ಇನ್ಕ್ರೀಸ್ ಮಾಡುತ್ತೆ. ಅವಾಗ ಫ್ಲೋ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ದಿಸ್ ಪ್ರೆಷರ್ ಕಾಸಸ್ ದ ಪ್ರೆಷರ್ ರಿಲೀಫ್ ವಾಲ್ವ್ ಟು ಓಪನ್ ಅಂಡ್ ಫ್ಲೋ ರೇಟ್ ಇಸ್ ಡಿವೈಡೆಡ್. ನೋಡಿ ಮಕ್ಕಳೇ, ಈ ಪ್ರೆಷರ್ ಬರ್ತಲ್ಲ, ಇದು ಏನು ಕಾರಣ ಏನ್ ಮಾಡೋದಲ್ಲಿ ಪ್ರೆಷರ್ ರಿಲೀಫ್ ವಾಲ್ವ್ ನ ಹಾಕಿರ್ತಾರೆ, ಈ ಪ್ರೆಷರ್ ರಿಲೀಫ್ ವಾಲ್ವ್ ಓಪನ್ ಆಗುತ್ತೆ, ಫ್ಲೋ ರೇಟ್ ಡಿವೈಡ್ ಆಯ್ತು. ಫ್ಲೋ ರೇಟ್ ಏನಾಯ್ತು ಡಿವೈಡ್ ಆಗುತ್ತೆ. ನಿಮ್ ಸರ್ಕ್ಯೂಟ್ ಅಲ್ಲಿ ತೋರಿಸ್ತೀನಿ, ಫ್ಲೋ ರೇಟ್ ಏನಾಗೋಗುತ್ತೆ ಡಿವೈಡ್ ಆಗೋಗುತ್ತೆ. ದಿಸ್ ಪ್ರೆಷರ್ ಇನ್ಕ್ರೀಸ್ ಇನ್ ಪ್ರೆಷರ್ ಟು ಕಾಸ್ ಪ್ರೆಷರ್ ರಿಲೀಫ್ ವಾಲ್ವ್ ಟು ಓಪನ್ ಅಂಡ್ ದ ಫ್ಲೋ ರೇಟ್ ಇಸ್ ಡಿವೈಡೆಡ್. So that is the principle of reduction of flow rate. Reduction of flow rate. This division of flow rate causes enough to flow volume required for the RPM. Yenaito ee flow rate division aitalla. Division aadmele flow rate to cause enough flow volume required for the RPM. Adakke eshtu beku astu agoyitu re RPM revolutions per minute ge eshtu bekitto astu enough aitu. Or athava speed to the flow to the actuator and excess delivery to be discharged via pressure relief valve. Speed up the flow enagta ide actuator ge excess adre adu pressure relief valve nalli enagta ide matte discharge agta ide. This is the principle of flow control valve. Illi flow control valve alli makle ಒಂದು ಆರಿಪೈಸ್ ಅಥವಾ ರೆಸ್ಟ್ರಿಕ್ಟರ್ ಅಂತ ಕೊಟ್ಟಿರ್ತಾನೆ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ. ಆರಿಪೈಸ್ ಆರ್ ರೆಸ್ಟ್ರಿಕ್ಟರ್ ಅಂತ ಹೇಳಿ ಈ ಆರಿಪೈಸ್ ಬಗ್ಗೆ ಹೇಳ್ತೀನಿ ನಾನು. ಈಗ ನೋಡಿ, ಈಗ ಪ್ರಿನ್ಸಿಪಲ್ ತಿಳ್ಕೊಂಡ್ರಿ. ಆರಿಪೈಸ್ ಇಸ್ ಎ ಸಿಂಪಲ್ ಕಾಂಪೊನೆಂಟ್ ಯೂಸ್ ಫಾರ್ ದ ಮೋಸ್ಟ್ ಎಲಿಮೆಂಟರಿ ಮೆಥಡ್ ಫಾರ್ ಕಂಟ್ರೋಲಿಂಗ್ ದ ಫ್ಲೋ. ಈ ಫ್ಲೋ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಆರಿಪೈಸ್ ಅನ್ನ ಈ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಮುಖ್ಯವಾಗಿ ಬಳಸ್ತಾರೆ. ಒಂದು component, simple component. The orifice is always placed in the series with the pump. A pump series nalli adanna fix maadirtare. A fixed orifice can be drilled hole in a fitting, but variable orifice is a calibrated needle valve. Illi eradu tara ide, ondu fixed orifice, ondu variable. Fixed aadre drill hole maadi fitting maadirtare, ಬಟ್ ವೇರಿಯಬಲ್ ಆದ್ರೆ ಇಟ್ ಇಸ್ ಎ ಕ್ಯಾಲಿಬ್ರೇಟೆಡ್ ನೀಡಲ್ ವಾಲ್ವ್ ತರ ಇರುತ್ತೆ. ನೀಡಲ್ ವಾಲ್ವ್ ಅಂತ ಹಿಂದೆ ನಾನು ಅಲ್ಲಿ ಹೇಳಿದ್ನಲ್ಲ, ಇಲ್ಲಿ ತೋರಿಸ್ತೀನಿ. ನೀಡಲ್ ವಾಲ್ವ್ ತರ ಇರುತ್ತೆ. ನೌ ಕಮ್ ಟು ದ ಫಿಕ್ಸೆಡ್ ಆರಿಫೈಸ್. ಇಟ್ ಕ್ಯಾನ್ ಬಿ ಫಿಕ್ಸ್ಡ್ ಬೈ ಡ್ರಿಲ್ಲಿಂಗ್, ಡ್ರಿಲ್ ಮಾಡಿ ಫಿಕ್ಸ್ಡ್ ಫ್ಲೋ ಕಂಟ್ರೋಲ್ ವಾಲ್ವ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಆರಿಫೈಸ್ ಅಂದ್ರೆ ಒಂದು ಹೋಲ್ ಅಷ್ಟೇ, ಸಣ್ಣ ಹೋಲ್. ಇಲ್ಲಿ ಈ ಪಂಪ್ ಸೀರೀಸ್ ಪಂಪ್ ನಲ್ಲಿ ಇದನ್ನ ಏನ್ ಮಾಡಿದ್ದಾರೆ, ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ, ಡ್ರಿಲ್ ಮಾಡಿ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. Fixed orifice is a simple small opening line which is not variable. Idu yen variable agala, idu ond est diameter ide ast diameter regulated flow agutte. Variable flow control valve nodana, this is variable needle. Illi nodi, illi makle throttle and orifice valves are used to achieve certain pressure drop. Ee throttle athava orifice valve na navu ಪ್ರೆಷರ್ ಡ್ರಾಪ್ ಗೆ ನೋಡಿ, ಈ ನೀಡಲ್ ಇದೆಯಲ್ಲ ಮಕ್ಕಳೆ, ಈ ನೀಡಲ್ ವೇರಿಯಬಲ್ ಫ್ಲೋ, ಅದು ಫಿಕ್ಸೆಡ್ ತರ ಇಲ್ಲ ಆರಿಫೈಸ್. ಈ ಆರಿಫೈಸ್ ಇದೆ, ಇದು ಬಂದಿಲ್ಲಿ ಇಲ್ಲಿ
ಪ್ಲೇಸ್ ಆಗ್ತಾ ಇರ್ತದಲ್ಲ, ಈ ನಾಬ್ ಇದೆ, ನಾಬ್ ಮುಂದ್ಗಡೆ ನೀಡಲ್ ಇದೆ, ಗೊತ್ತಾಯ್ತಾ, ಇಲ್ಲಿ ಪ್ರೆಷರ್ ಹೋಗುತ್ತೆ, ಇಲ್ಲಿಂದ ಔಟ್ ಸೈಡ್ ಹೋಗುತ್ತೆ, ಈಗ ಹೋಗುತ್ತೆ ಅನ್ಕೊಳ್ಳಿ ಫ್ಲೋ. ಇದು ಎಷ್ಟು ಜಾಗ ಕೊಡುತ್ತೆ, ಇದು ಬರ್ತಾ 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 ಈ ಆರಿ ಪೈಸ್ ಇದೆಯಲ್ಲ ಓಲು ಏನಾಗ್ತಾ ಹೋಗುತ್ತೆ, ಕ್ಲೋಸ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಫ್ಲೋ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಮೇಲಕ್ಕೆ ಲಿಫ್ಟ್ ಆದ್ರೆ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ವೇರಿಯಬಲ್ ಫ್ಲೋ. ಕಡಿಮೆ ಜಾಸ್ತಿ ಆಗೋದೇನಿದೆ ಅದನ್ನು ನಾವೇನಂತ ಕರಿತೀವಿ, ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್. ದಿಸ್ ಈಸ್ ಡನ್ ಬೈ ಕ್ರಿಯೇಟಿಂಗ್ ಸ್ಪೆಸಿಫಿಕ್ ಫ್ಲೋ ರೆಸಿಸ್ಟೆನ್ಸ್. ಇಫ್ ನೀಡಲ್ ಆಫ್ ದ ಫ್ಲೋ ಕಂಟ್ರೋಲ್ ವಾಲ್ವ್ ಮೂವ್ಸ್ ಕ್ಲೋಸರ್ ಟು ದ ಸೀಟ್, ಇದು ಸೀಟ್, ದೆನ್ ಓಪನಿಂಗ್ ಇಸ್ ಲೆಸ್ ಅಂಡ್ ಫ್ಲೋ ಆಲ್ಸೋ ರೆಡ್ಯೂಸ್ಡ್. ಇದು ಹತ್ತಿರ ಬರ್ತಾ ಇದ್ದಂಗೆ ಓಪನಿಂಗ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಫ್ಲೋ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮೇಲ್ಕ್ ಹೋಗ್ತಾ ಇದ್ರೆ ವೇರಿಯಬಲ್ ಆಗ್ತಾ ಇದ್ರೆ ಓಪನಿಂಗ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಫ್ಲೋ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದಿಸ್ ಈಸ್ ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್. ಈಗ ನೋಡಿ, ವೆನ್ ನೀಡಲ್ ವಾಲ್ವ್ ಮೂವ್ ಅವೇ ಫ್ರಮ್ ದ ವಾಲ್ವ್ ಸೀಟ್, ಮೇಲ್ಕ್ ಎತ್ಬಿಟ್ಟಿದೀವಿ, ಲಿಫ್ಟ್ ಆಯ್ತು, ಓಪನಿಂಗ್ ಏನಾಗಿದೆ ಇಲ್ಲಿ ಇನ್ಕ್ರೀಸ್ ಆಗಿದೆ, ಫ್ಲೋ ಏನಾಯ್ತು, ಈಗ ಆಲ್ಸೋ ಇನ್ಕ್ರೀಸ್, ಫ್ಲೋ ಕೂಡ ಏನಾಯ್ತು, ಇನ್ಕ್ರೀಸ್ ಆಯ್ತು. ಸೊ ದಟ್ ಈಸ್ ವೇರಿಯಬಲ್ ಫ್ಲೋ ಕಂಟ್ರೋಲ್. ಒನ್ ಅಡ್ವಾಂಟೇಜ್ ಆಫ್ ದಿಸ್ ಡಿಸೈನ್ ಈಸ್ ದಟ್ ಇಟ್ ಈಸ್ ಸಿಂಪಲ್ ಈ ಒಂದು, ಅಂಡ್ ಆಲ್ಸೋ ಇಟ್ ಇಸ್ ಎ ಇನ್ಎಕ್ಸ್ಪೆನ್ಸಿವ್ ಇನ್ ಹೈಡ್ರಾಲಿಕ್ ಸರ್ಕ್ಯೂಟ್. ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಇದು ಇನ್ಎಕ್ಸ್ಪೆನ್ಸಿವ್ ಮತ್ತೆ ಸಿಂಪಲ್ ಯಾವುದು ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್. ಹೈಡ್ರಾಲಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ವಿತ್ ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಸ್ ಗಿವನ್ ಬಿಲೋ, ಇಲ್ಲಿ ನಿಮಗೆ ಕೊಟ್ಟಿದ್ದೀವಿ ನೋಡಿ. ಇಲ್ಲಿರ್ತಕ್ಕಂಥದ್ದು ಒಂದು ವೇರಿಯಬಲ್ ಕಂಟ್ರೋಲ್ ಸರ್ಕ್ಯೂಟ್, ಹೈಡ್ರಾಲಿಕ್ ಸರ್ಕ್ಯೂಟ್ ನಲ್ಲಿ ಇಲ್ಲಿ ಯೂಸ್ ಮಾಡಿದ್ದೇವೆ. ಡಬಲ್ ಆಕ್ಚುಯೇಟಿಂಗ್ ಇದೆ, ಅರ್ಥ ಆಯ್ತಾ ಇದೆಯಾ, ಇಲ್ಲಿ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇದೆ. ಓಕೆ, ಸೊ ಇಲ್ಲಿ ನಾವು ಈ ಸರ್ಕ್ಯೂಟ್ ಡಯಾಗ್ರಾಮ್ ನಲ್ಲಿ ಈ ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ಅನ್ನ ಯೂಸ್ ಮಾಡಿದ್ದೀವಿ. ಸೊ ದಿಸ್ ಇಸ್ ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ಅನ್ನು ಯೂಸ್ ಮಾಡಿರ್ತಕ್ಕಂಥ ಒಂದು ಸರ್ಕ್ಯೂಟ್ ಡಯಾಗ್ರಾಮ್. ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್ ನೋಡೋಣ. ದ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್ ವಿಚ್ ಎ ಕಾಂಬಿನೇಷನ್ ಆಫ್ ಎನ್ ಆರಿಫೈಸ್ ಆರ್ ಥ್ರೋಟಲ್ ವಾಲ್ವ್, ಥ್ರೋಟಲ್ ವಾಲ್ವ್ ಮೀನ್ಸ್ ನೀಡಲ್ ಅಂಡ್ ಎ ನಾನ್ ರಿಟರ್ನ್ ವಾಲ್ವ್. The restrictor controls the flow rate in a single direction dependent on flow. In the opposite direction, the full cross-sectional flow is released and the return flow is at full pump delivery. ಇದು ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್. ಈ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್ ನಲ್ಲಿ ಮಕ್ಕಳೇ, ಇಟ್ ಇಸ್ ದ ಕಾಂಬಿನೇಷನ್, ಎರಡನ್ನು ಮಿಶ್ರಣ ಮಾಡಿದ್ದಾರೆ. ಒಂದು ಆರಿ ಪೈಸ್ ಅಥವಾ ಥ್ರೋಟಲ್ ವಾಲ್ವ್, ಥ್ರೋಟಲ್ ಅಂದ್ರೆ ಮೇಲೆ ಕೆಳಗಡೆ ಪ್ರೆಷರ್ ವೇರಿಯಬಲ್ ಆಗುತ್ತಲ್ಲ ಅದು. ಅದಕ್ಕೆ ವಿರುದ್ಧವಾಗಿ ಆ ಫುಲ್ ಕ್ರಾಸ್ ಸೆಕ್ಷನಲ್ ಫ್ಲೋ ಇರುತ್ತಲ್ಲ ಅದು ಇಸ್ ರಿಲೀಸ್ಡ್ ಅಂಡ್ ದ ರಿಟರ್ನ್ ಫ್ಲೋ ಇಸ್ ಅಟ್ ಇದರಲ್ಲಿ ನೋಡಿ ಈ ಒನ್ ವೇ ಫ್ಲೋ ಕಂಟ್ರೋಲ್ ಹೇಗೆ ಅಂತ, ದ ಫ್ಲೋ ಇಸ್ ಥ್ರೋಟಲ್, ದ ಫ್ಲೋ ಇಸ್ ಥ್ರೋಟಲ್ಡ್ ಇನ್ ದ ಫ್ಲೋ ಡೈರೆಕ್ಷನ್ ಫ್ರಮ್ ಎ ಟು ಬಿ. ಇಲ್ಲಿ ಎ ಇದೆ ಮಕ್ಕಳು, ಇಲ್ಲಿ ನಾನು ಆರೋ ಮಾರ್ಕ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನ್ ರಿಟರ್ನ್ ವಾಲ್ವ್ ಅನ್ನು ಹಾಕಿದ್ದಾರೆ, ಆಯ್ತಾ, ಇಲ್ಲಿ ನಾನ್ ರಿಟರ್ನ್ ವಾಲ್ವ್ ಇದೆ, ಇದು ಇನ್ ಒಳಗಡೆ ಹೋಗ್ತಾ ಇದೆ. ಸೊ ಲೆಸ್ ಫ್ಲೋ ಇಸ್ ಗೋಯಿಂಗ್ ಇನ್ ಸೈಡ್ ದ ಆಕ್ಚುಯೇಟರ್ ಅಂಡ್ ಸ್ಪೀಡ್ ಆಫ್ ದ ಆಕ್ಚುಯೇಟರ್ ಇಸ್ ರೆಡ್ಯೂಸ್. ಇನ್ನಾರ್ ವಿ ಕೊಟ್ಟಿದ್ದಾರೆ ಇಲ್ಲಿ ಇನ್ ಎ, ಇನ್ ಎ ಟು ಬಿ ಏನಾಗ್ತಾ ಇದೆ, ಔಟ್ ಇಲ್ಲಿ ಹೋಗ್ಬೇಕು, ಇಲ್ಲಿ ಹೊರಗಡೆ ಹೋಗ್ಬೇಕು. ಇಲ್ಲಿ ಕಂಟ್ರೋಲ್ ನಾಚ್ ಇದೆ, ಇದು ನಾಬ್. ಸೊ ದಿಸ್ ಇಸ್ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್. ಇದು ಫಿಗರ್, ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ದಿಸ್ ಫ್ಲೋ ಇಸ್ ಥ್ರೋಟಲ್ ಇನ್ ದ ಫ್ಲೋ ಡೈರೆಕ್ಷನ್ ಫ್ರಮ್ ಎ ಟು ಬಿ. ಸೊ ಲೆಸ್ ಫ್ಲೋ ಇಸ್ ಗೋಯಿಂಗ್ ಇನ್ ಸೈಡ್ ದ ಆಕ್ಚುಯೇಟರ್ ಅಂಡ್ ದ ಸ್ಪೀಡ್ ಆಫ್ ದ ಆಕ್ಚುಯೇಟರ್ ಇಸ್ ರೆಡ್ಯೂಸ್. ಆಕ್ಚುಯೇಟರ್ ಸ್ಪೀಡ್ ಏನಾಗುತ್ತೆ, ಮೂವ್ ಆಗ್ಬೇಕಲ್ಲ, ಅದೇನಾಗುತ್ತೆ, ಸ್ಪೀಡ್ ರೆಡ್ಯೂಸ್ ಆಗುತ್ತೆ. ಇಲ್ಲಿ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್ ನಲ್ಲಿ
ಈ ಫ್ಲೋ ಇಸ್ ನಾಟ್ ರೆಸ್ಟ್ರಿಕ್ಟೆಡ್ ನೋಡಿ ಫ್ಲೋ ಇಸ್ ನಾಟ್ ರೆಸ್ಟ್ರಿಕ್ಟೆಡ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಫ್ರಮ್ ಬಿ ಟು ಎ ಬಿ ಇಂದ ಹೇಗ್ ಬರ್ತಾ ಇದೆ ನೋಡಿ ಬಿ ಟು ಎ ಬಿಕಾಸ್ ದ ನಾನ್ ರಿಟರ್ನ್ ವಾಲ್ವ್ ಇಸ್ ಲಿಫ್ಟೆಡ್ ನಾನ್ ರಿಟರ್ನ್ ವಾಲ್ವ್ ಏನಾಯ್ತದೆ ಲಿಫ್ಟ್ ಫ್ರಮ್ ಇಟ್ಸ್ ವಾಲ್ವ್ ಸೀಟ್ ಅಂಡ್ ದ ಫುಲ್ ಕ್ರಾಸ್ ಸೆಕ್ಷನ್ ಫ್ಲೋ ಇಸ್ ರಿಲೀಸ್ ಎಷ್ಟು ಕ್ರಾಸ್ ಸೆಕ್ಷನ್ ಇತ್ತು ಅಷ್ಟು ರಿಲೀಸ್ ಆಗುತ್ತೆ ಅವಾಗ ಏನಾಗುತ್ತೆ ಬಿ ಇಂದ ಹೇಗೆ ಫ್ಲೋ ಸ್ಟಾರ್ಟ್ ಈ ಬಾಲ್ ಬಾಲ್ ಚೆಕ್ ಬಾಲ್ ಕೊಟ್ಟಿದ್ದಾನೆ ಬಾಲ್ ವಾಲ್ವ್ ಮೇಲಕ್ಕೆ ಹೋಗಿ ಸೀಟ್ ಆಗುತ್ತೆ ಸೊ ಡೈರೆಕ್ಷನ್ ಆಫ್ ಫ್ಲೋ ಫ್ರಮ್ ಬಿ ಟು ಎ ಈ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ನಾನ್ ರಿಟರ್ನ್ ವಾಲ್ವ್ ನ ಇನ್ನೊಂದ್ಸಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲಿ ಫ್ಲೋ ಕಂಟ್ರೋಲ್ ವಾಲ್ವ್ ನಲ್ಲಿ ತೋರಿಸಿದ್ನಲ್ಲ ದಿಸ್ ವಾಲ್ವ್ ಎನ್ ಆರ್ ವಿ ಅಲೋ ಏರ್ ಫ್ಲೋ ಇನ್ ಒನ್ ಡೈರೆಕ್ಷನ್ ಒಂದೇ ಡೈರೆಕ್ಷನ್ಸ್ ಗೆ ಹೋಗ್ತಕ್ಕಂಥದ್ದು ಬಟ್ ಡಸ್ ನಾಟ್ ಅಲೋ ಏರ್ ಟು ಫ್ಲೋ ಇನ್ ಆಪೋಸಿಟ್ ಡೈರೆಕ್ಷನ್ ಈ ಕಡೆ ಎ ಇಂದ ಬಿ ಗೆ ಡಸ್ ನಾಟ್ ಕಮ್ ಬಿ ಟು ಎ ಬರಲ್ಲ ನಾನ್ ರಿಟರ್ನ್ ವಾಲ್ವ್ ಇಸ್ ಆಲ್ಸೋ ನೋನ್ ಆಸ್ ಚೆಕ್ ವಾಲ್ವ್ ಅಂತ ನಾವು ಕೇಳಿದೀವಿ ಇಲ್ಲಿ ನೋಡಿ ಫ್ಲೋ ಪಾತ್ ಎ ಇಂದ ಏನಾಗುತ್ತೆ ಬಿ ಹೋಗುತ್ತೆ ಓಕೆ ಇಲ್ಲೊಂದು ಪೊಪೆಟ್ ಇದೆ ದಿಸ್ ಇಸ್ ದ ವಾಲ್ವ್ ಬಾಡಿ ಇಲ್ಲಿ ಪೊಪೆಟ್ ಇದೆ ಇಲ್ಲಿ ಫ್ಲೋ ಪಾತ್ ಇದೆ ಎ ಇಂದ ಬಿ ಹೋಗ್ತಾ ಇರೋದು ಇಟ್ ಕನ್ಸಿಸ್ಟ್ ಆಫ್ ಎ ವಾಲ್ವ್ ಬಾಡಿ ಇದು ವಾಲ್ವ್ ಬಾಡಿ ಹ್ಯಾವಿಂಗ್ ಎ ಫ್ಲೋ ಪಾತ್ ಅಂಡ್ ಅಕಾಮಡೇಟ್ಸ್ ಪೊಪೆಟ್ ಅಂಡ್ ಸ್ಪ್ರಿಂಗ್ ಇಲ್ಲೊಂದು ಪೊಪೆಟ್ ಆಗಿ ಕೊಟ್ಟಿದ್ದಾನೆ ನೋಡಿ ಮಕ್ಕಳೇ ಇಲ್ಲಿ ಬಾಲ್ ಬಾಲ್ ತರ ಇದೆಯಲ್ಲ ಇದೆಲ್ಲ ಸ್ಪ್ರಿಂಗ್ಸ್ ಇದು ಸ್ಪ್ರಿಂಗ್ ಎಕ್ಸಸ್ಟ್ ವೆರಿ ಸ್ಮಾಲ್ ಫೋರ್ಸ್ ಆನ್ ಪೊಪೆಟ್ ಸೊ ದಟ್ ಇಟ್ ಈಸ್ ಕ್ಲೋಸಿಂಗ್ ದ ಪಾತ್ ಅಂಡ್ ಪೊಪೆಟ್ ಡಸ್ ನಾಟ್ ಡಿಸ್ಲೊಕೇಟ್ ಈವನ್ ಇಫ್ ಎನ್ ಆರ್ ವಿ ಇಸ್ ಕನೆಕ್ಟೆಡ್ ವರ್ಟಿಕಲಿ ಆರ್ ಎಟ್ ಅನ್ ಆಂಗ್ಯುಲರ್ ಪೊಸಿಷನ್ ನೀವು ವರ್ಟಿಕಲ್ ಆರ್ಗೂ ಕನೆಕ್ಟ್ ಮಾಡಿ ಆಂಗ್ಯುಲರ್ ಪೊಸಿಷನ್ಸ್ ಆಂಗ್ಯುಲರ್ ಪೊಸಿಷನ್ಸ್ ಯಾರು ಇಡಿ ಇದು ಡಿಸ್ಲೊಕೇಟ್ ಆಗಲ್ಲ ಡಸ್ ನಾಟ್ ಡಿಸ್ಲೊಕೇಟ್ ಯಾವುದು ಈ ಪಾತ್ ಇಲ್ಲಿಂದ ಫ್ಲೋ ಆಗುತ್ತೆ ಈ ಕಡೆಗೆ ಹೋಗುತ್ತೆ ಇದು ಪೊಪೆಟ್ ಇದು ಸ್ಪ್ರಿಂಗ್ ಇದು ವಾಲ್ವ್ ಬಾಡಿ ವೆನ್ ಏರ್ ಫ್ಲೋಸ್ ಫ್ರಮ್ ಎ ಟು ಬಿ ನ್ಯೂಮ್ಯಾಟಿಕ್ ಫೋರ್ಸ್ ಆಕ್ಟ್ಸ್ ಆನ್ ಪೊಪೆಟ್ ಅಂಡ್ ಸ್ಪ್ರಿಂಗ್ ಗೆಟ್ಸ್ ಕಂಪ್ರೆಸ್ಡ್ ಈ ಕಡೆಯಿಂದ ಫೋರ್ಸ್ ಸಪ್ಲೈ ಮಾಡಿದ ತಕ್ಷಣ ನೋಡಿ ಇಲ್ಲಿಂದ ಏನಾಯ್ತಿದ್ದು ಪ್ರೆಸ್ ಆಗಿ ಮುಂದೆ ಹೋಯ್ತು ಇಟ್ ಕಾಸ್ ಪೊಪೆಟ್ ಟು ಸಿಫ್ಟ್ ರೈಟ್ ಸೈಡ್ ಅಂಡ್ ಏರ್ ಫ್ಲೋ ಫ್ರೀಲಿ ಇನ್ ಎ ಟು ಬಿ ನೋಡಿ ಇದು ಈ ಕಡೆ ರೈಟ್ ಸೈಡ್ ಬತ್ತು ಬಲ್ಲ ಭಾಗಕ್ಕೆ ಬತ್ತು ಪ್ರೆಸ್ ಆಯ್ತು ಅವಾಗ ಏನಾಗುತ್ತೆ ಎ ಇಂದ ಬಿಗೆ ಫ್ಲೋ ಆಗುತ್ತೆ ಎ ಟು ಬಿ ಡೈರೆಕ್ಷನ್ ಈಗ ಅದ್ರ ರಿವರ್ಸ್ ತೋರಿಸ್ತೀನಿ ನೋಡಿ ದ ಫ್ಲೋ ಡೈರೆಕ್ಷನ್ ಇಸ್ ರಿವರ್ಸ್ಡ್ ಈಗ ರಿವರ್ಸ್ ಆಗ್ತಾ ಇದೆ ದಟ್ ಮೀನ್ಸ್ ರಿವರ್ಸ್ಡ್ ಮೀನ್ಸ್ ಡೈರೆಕ್ಟೆಡ್ ಫ್ರಮ್ ಪೋರ್ಟ್ ಬಿ ಟು ಪೋರ್ಟ್ ಎ ಬಿ ಇಂದ ಏರೋ ಎ ಕಡೆಗೆ ಬರ್ತಾ ಇದೆ ಏರ್ ಪ್ರೆಷರ್ ಆಕ್ಟ್ಸ್ ಆನ್ ಪೊಪೆಟ್ ಪೊಪೆಟ್ ಮೇಲೆ ಆಕ್ಟ್ ಆಯ್ತು ಇಲ್ಲಿ ಬಂದು ಈ ಸೀಟ್ ನಲ್ಲಿ ಕುತ್ಕೋಬಿಡ್ತು ವಿಚ್ ಫರ್ದರ್ ಬ್ಲಾಕ್ಸ್ ದ ಫ್ಲೋ ಪಾತ್ ಟೈಟ್ಲಿ ದ ಸ್ನೋ ಫ್ಲೋ ಫ್ರಮ್ ಪೋರ್ಟ್ ಎ ನೋಡಿ ಪೊಪೆಟ್ ಬಂದು ಈ ಸೀಟ್ ನಲ್ಲಿ ಏನಾಗಿದೆ ಇಲ್ಲಿ ಬ್ಲಾಕ್ ಮಾಡ್ಬಿಟ್ಟಿದೆ ಏರೋ ಬಿ ಇಂದ ಹೇಗೆ ಫ್ಲೋ ಆಗಲ್ಲ ದಿಸ್ ಇಸ್ ದಿ ಕನ್ಸ್ಟ್ರಕ್ಷನ್ ಯಾವ ರೀತಿ ಇರ್ತದೆ ಯಾವ ರೀತಿ ಫಂಕ್ಷನ್ಸ್ ಆಗುತ್ತೆ ನಾನ್ ರಿಟರ್ನ್ ವಾಲ್ವ್ ಅನ್ನೋದನ್ನ ಇಲ್ಲಿ ತೋರಿಸ್ತಾ ನಾವು ದಿಸ್ ಇಸ್ ದ ಸಿಂಬಲ್ ಆಫ್ ಎನ್ ಆರ್ ವಿ ಎನ್ ಆರ್ ವಿ ಅಂದ್ರೆ ನಾನ್ ರಿಟರ್ನ್ ವಾಲ್ವ್ ಸಿಂಬಲ್ ಇದು ಪೊಪೆಟ್ ಅರ್ಥ ಆಯ್ತಾ ಫ್ಲೋ ಪಾತ್ ಎ ಇಂದ ಬಿ ಇರ್ತಕ್ಕಂಥದ್ದು ದಿಸ್ ಇಸ್ ಎನ್ ಆರ್ ವಿ ಸಿಂಬಲ್ ಸಟಲ್ ವಾಲ್ ಒಂದು ಸ್ವಲ್ಪ ಪ್ರಿನ್ಸಿಪಲ್ ನೋಡೋಣ ದಿಸ್ ಇಸ್ ಸಟಲ್ ವಾಲ್ ವಾಲ್ವ್ ಬಾಡಿ ಇಲ್ಲಿ ಪೊಪೆಟ್ ದಿಸ್ ಇಸ್ ಫ್ಲೋ ಪಾತ್ ಇಲ್ಲಿ ನೋಡಿ ಎಕ್ಸ್ ವೈ ಎ ಇದೆ ಸಟಲ್ ವಾಲ್ವ್ ಇಸ್ ಎ ಕಾಂಬಿನೇಷನ್ಸ್ ಆಫ್ ಟೂ ಎನ್ ಆರ್ ವಿ ಪ್ಲೇಸ್ಡ್ ಪೇಸ್ ಟು ಪೇಸ್ ಬಟ್ ಹ್ಯಾವಿಂಗ್ ಎ ಕಾಮನ್ ಪೊಪೆಟ್ ಆಸ್ ಸೋನ್ ಇನ್ ದ ಫಿಗರ್ ಈ ಸಟಲ್ ವಾಲ್ವ್ ಅಂದ್ರೆ ಇಲ್ಲಿ ಇದು ಎರಡು ಕಾಂಬಿನೇಷನ್ಸ್ ಎನ್ ಆರ್ ವಿ ಟೂ ಎನ್ ಆರ್ ವಿ ಪ್ಲೇಸ್ಡ್ ಪೇಸ್ ಟು ಪ್ಲೇಸ್ ಎರಡು ಕಡೆಯಿಂದ ಎನ್ ಆರ್ ವಿ ನ ಪೇಸ್ ಟು ಪೇಸ್ ಇರ್ತದಲ್ಲ ಆ ರೀತಿ ಈ ಕಡೆಯಿಂದ ಬಂದ್ರೆ ಆ ಕಡೆ ಲಾಕ್ ಆಗುತ್ತೆ ಆ ಕಡೆಯಿಂದ ಬಂದ್ರೆ ಈ ಕಡೆ ಲಾಕ್ ಆಗುತ್ತೆ ಸೊ ಎಕ್ಸ್ ಆರ್ ವೈ ನಾನು ತೋರಿಸ್ತಾ ಹೋಗ್ತೀನಿ ಮಕ್ಕಳೇ ಈ ಪೇರ್ ಇಸ್ ಸಪ್ಲೈಡ್ ಥ್ರೋ ವೈ ಏನಾಗುತ್ತೆ ನೋಡೋಣ ಈಗ ವೈ ಇಂದ ಸಪ್ಲೈ ಮಾಡ್ತಾ ಇದೀವಿ ಏರನ್ನ ಏರ್ ಇಸ್ ಸಪ್ಲೈಡ್ ಬೈ ವೈ ಇಲ್ಲಿ ವೈ ಇಂದ ಈ ಕಡೆಗೆ ಸಪ್ಲೈ ಆಗ್ತಾ ಇದೆ ಏರು ಏನಾಯ್ತು ಪೊಪೆಟ್ ಶಿಫ್ಟ್ಸ್ ಇಲ್ಲಿಂದ ಈ ಪೊಪೆಟ್ ಏನಿದೆ ಬಾಲ್ ಟೈಪ್ ಪೊಪೆಟ್ ಇದೆಯಲ್ಲ ಇದೇನಾಯ್ತು ಶಿಫ್ಟ್ ಆಯ್ತು ಬಂದ್ ಎಲ್ಲಿ ಪ್ರೂವ್ ಮಾಡ್ತು ಎಕ್ಸ್ ಸೈಡ್ ಇದೆಯಲ್ಲ ಪೋರ್ಟ್ ಎಕ್ಸ್ ಸೈಡ್ ಅನ್ನ ಬಂದ್ ಮಾಡ್ಬಿಡ್ತು ಈಗ ಫ್ಲೋ ಏನಾಯ್ತು ವೈ ಅಲ್ಲಿ ಹಿಂಗ್ ಬಂದದ್ದು ಮತ್ತೆ ಹೇಗೋಯ್ತು ಸೊ ದಿಸ್ ಇಸ್ ದ ಕಾಂಬಿನೇಷನ್ ಆಫ್ ಟೂ ಎನ್ ಆರ್ ವಿ ಕಾಂಬಿನೇಷನ್ಸ್ ಆಫ್ ಟೂ ಎನ್ ಆರ್ ವಿ ಈ ಪೇರ್ ಇಸ್ ಸಪ್ಲೈಡ್ ಥ್ರೋ ಪೋರ್ಟ್ ಎಕ್ಸ್ ನೋಡಿ ಈಗ ಉಲ್ಟಾ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಥ್ರೋ ಎಕ್ಸ್ ದ ಪೊಪೆಟ್ ಶಿಫ್ಟ್ ಟುವರ್ಡ್ಸ್ ವೈ ಯಾವ್ದನ್ನ ಯಾವ ಪೋರ್ಟ್ ಅನ್ನು ಬ್ಲಾಕ್ ಮಾಡ್ತು ವೈ ಪೋರ್ಟ್ ಅನ್ನು ಬ್ಲಾಕ್ ಮಾಡ್ತು ಸೊ ಎಕ್ಸ್ ಇಂದ ಹೇಗೆ ಹೋಯ್ತದೆ
ಈ ತರ ಸಿಗ್ತಾರೆ. ಸೊ ದಿಸ್ ಇಸ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಸೆಟಲ್ ವಾಲ್ವ್. ಸೆಟಲ್ ವಾಲ್ವ್ ಮೀನ್ಸ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ಟೂ ಎನ್ ಆರ್ ವಿ ಪ್ಲೇಸಿಂಗ್ ಆಪೋಸಿಟ್ ಸೈಡ್ ಒನ್ ಬೈ ಈ ಕಡೆ ಒಂದು ಈ ಕಡೆ ಒಂದನ್ನ ಹಾಕಿರ್ತಾರೆ. ದಿಸ್ ಇಸ್ ದಿ ಯು ಕ್ಯಾನ್ ಕನ್ಕ್ಲೂಡ್ ದಟ್ ಇಫ್ ಏರ್ ಇಸ್ ಸಪ್ಲೈಡ್ ಐದರ್ ಫ್ರಮ್ ಎಕ್ಸ್ ಆರ್ ವೈ. ಈ ಸಟಲ್ ವಾಲ್ವ್ ನಲ್ಲಿ ನೀವು ಏರ್ ಅನ್ನ ಎಕ್ಸ್ ಇಂದ ಸಪ್ಲೈ ಮಾಡಿ, ವೈ ಇಂದ ಸಪ್ಲೈ ಮಾಡಿ, ಐದರ್ ಫ್ರಮ್ ಎಕ್ಸ್ ಆರ್ ವೈ. ಪಪೆಟ್ ಸಟಲ್ ಬಿಟ್ವೀನ್ ದ ಪೋರ್ಟ್ ಅಂಡ್ ಯು ಗೆಟ್ ದ ಔಟ್ಪುಟ್ ಫ್ರಮ್ ಎ. ಸಿಂಬಲ್ ಆಫ್ ಸಟಲ್ ವಾಲ್ವ್ಸ್ ಇಸ್ ಒನ್ ಫಿಗರ್. ಇದು ಸಟಲ್ ವಾಲ್ವ್ ನ ಸಿಂಬಲ್. ಎಕ್ಸ್ ಇಂದ ಫ್ಲೋ ಮಾಡಿದ್ರಿ, ವೈ ಬಂದಾಯ್ತು, ಸೊ ಎಗೆ ಫ್ಲೋ ರೆಗ್ಯುಲೇಟ್ ಆಯ್ತು. ಅದರ್ವೈಸ್ ವೈ ಇಂದ ಸಪ್ಲೈ ಮಾಡ್ತಾ ಇದ್ರೆ ಏರು, ಎಕ್ಸ್ ಬಂದಾಯ್ತು, ವೈ ಇಂದ ಹೇಗೆ, ಎರಡೂ ಡೈರೆಕ್ಷನ್ ನೀವು ಸಪ್ಲೈ ಅನ್ನ ಕೊಡ್ಬೋದು. ಸೊ ದಿಸ್ ಇಸ್ ದ ಸಿಂಬಲ್ ಆಫ್ ಸಟಲ್ ವಾಲ್ವ್. ಎನ್ ಆರ್ ವಿನೇ ಬೇರೆ, ಸಟಲ್ ವಾಲ್ವ್ನೇ ಬೇರೆ, ಸಿಂಬಲ್ ಚೇಂಜ್ ಇರುತ್ತೆ. ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಈ ಸರ್ಕ್ಯೂಟ್ ನಲ್ಲಿ ಸಟಲ್ ವಾಲ್ವ್ ನ ಹಾಕಿರ್ತಕ್ಕಂಥದ್ದ ನಿಮ್ಗೆ ತೋರಿಸ್ತಾ ಇದೀನಿ ಮಕ್ಕಳೇ. ಇಲ್ಲಿ ಬನ್ನಿ, ಇಲ್ಲಿ ವಿ ಯೂಸ್ ಟೂ 3x2 ವೇ ವಾಲ್ವ್ಸ್. ನಾನಲ್ಲಿ ನಿಮ್ಗೆ ಆಬ್ಜೆಕ್ಟಿವ್ಸ್ ನಲ್ಲಿ ತೋರಿಸ್ತೀನಿ ಅಂತ ಹೇಳಿ, ದಿಸ್ ಇಸ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಯೂಸ್ ತ್ರೀ ಟೂ, ಎರಡಿದೆ, 3x2, ಇಲ್ಲೊಂದು ವಾಲ್ವ್, ಇಲ್ಲೊಂದು ವಾಲ್ವ್, ಬಟನ್ ಆಪರೇಟೆಡ್ ಆಯ್ತಾ ವಾಲ್ವ್, ಅಂಡ್ ಕನೆಕ್ಟ್ ದೇರ್ ಔಟ್ಪುಟ್ ಟು ಪೋರ್ಟ್ ಎಕ್ಸ್. ನೋಡಿ ಇಲ್ಲಿ ಪಂಪ್ ಇದೆ, ಎಫ್ ಆರ್ ಎಲ್ ಇದೆ, ಅಲ್ಲಿಂದ ಎರಡು, ಈ ಕಡೆ ಒಂದು 3x2 ಇದೆ, ಈ ಕಡೆ ಒಂದು 3x2 ಇದೆ. ಅಲ್ಲಿಂದ ಮೇಲೆ ಬಂದ್ರೆ ನೋಡಿ, ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ದಿಸ್ ಇಸ್ ಕಾಲ್ಡ್ ಸಟಲ್ ವಾಲ್ವ್. ಇಲ್ಲಿ ಎನ್ ಆರ್ ವಿ ಫ್ಲೋ ಕಂಟ್ರೋಲ್ ವಾಲ್ವ್ ಇದೆ, ಇಲ್ಲಿ ಸಿಲಿಂಡರ್ ಇದೆ, ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಇದೆ. ಬೈ ದ ಆಕ್ಚುಯೇಷನ್ ಪೋರ್ಟ್ ಎಕ್ಸ್, ನೀವು ಎಕ್ಸ್ ಇಂದ ಆರು ಮಾಡಿ ಆಕ್ಚುಯೇಟ್, ವೈ ಇಂದ ಆರು ಮಾಡಿ, ಎನಿ ಆಫ್ ದ ವಾಲ್ವ್ಸ್ ವಿ ಗೆಟ್ ಔಟ್ಪುಟ್ ಫ್ರಮ್ ಎ. ಯಾವುದ್ರಿಂದ ಆರು ಮಾಡಿ ಔಟ್ಪುಟ್ ಏನಲ್ಲಿ ಹೋಗುತ್ತೆ, ಔಟ್ಪುಟ್ ಏನಲ್ಲಿ ಹೋಗುತ್ತೆ. ದಟ್ ಮೀನ್ಸ್ ನೋಡಿ ಇಲ್ಲಿ ಟೂ. ಈಗ ಉದಾಹರಣೆಗೆ ನಿಮ್ಗೆ, ನೀವು ಫ್ಲೋ ಇಲ್ಲಿಂದ ಆಕ್ಚುಯೇಟ್ ಆಗಿದೆ, ಇಲ್ಲಿಂದ ಆಕ್ಚುಯೇಟ್ ಆಗಿದ್ರೆ ಮಕ್ಕಳೇ, ಇಲ್ಲಿಂದ ಆಕ್ಚುಯೇಟ್ ಆಗಿದೆ ಅಂದ್ರೆ ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿಂದ ಹೋಗಿದೆ. ಏನು ಏರು, ನೆಕ್ಸ್ಟ್ ಚಿತ್ರದಲ್ಲಿ ತೋರಿಸ್ತೀನಿ ನಿಮ್ಗೆ. ಅದನ್ನ ಫಿಗರ್ ಸೋಸ್ ದ ಅಪ್ಲಿಕೇಶನ್ ಆಫ್ ಸಟಲ್ ವಾಲ್ವ್ ಇನ್ ನ್ಯೂಮ್ಯಾಟಿಕ್ ಸರ್ಕ್ಯೂಟ್. ಇದೊಂದು ನ್ಯೂಮ್ಯಾಟಿಕ್ ಸರ್ಕ್ಯೂಟ್ ಟು ಆಪರೇಟ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಫ್ರಮ್ ಟೂ ಡಿಫರೆಂಟ್ ಲೊಕೇಶನ್ಸ್. ಎರಡು ಡಿಫರೆಂಟ್ ಲೊಕೇಶನ್ಸ್ ನಲ್ಲಿ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನ ಸಟಲ್ ವಾಲ್ವ್ ನ ಉಪಯೋಗಿಸಿಕೊಂಡು ಆಪರೇಟ್ ಮಾಡತಕ್ಕಂತ ಒಂದು ಸರ್ಕ್ಯೂಟ್ ಡಯಾಗ್ರಾಮ್. ನೋಡಿ ಇಲ್ಲಿ ಈಗ ಪಾತ್ ಆಫ್ ಫ್ಲೋ ಇದೆ. ವೆನ್ ಯು ಆಪರೇಟ್ ವಾಲ್ವ್ ವಿ ಒನ್, ನೋಡಿ ಇಲ್ಲಿ ವಾಲ್ವ್ ವಿ ಒನ್ ಇದೆ, ಏರ್ ಕ್ಲೋಸ್ ಥ್ರೂ ದ ಸಟಲ್ ವಾಲ್ವ್. ಏರ್ ಏನಾಯ್ತು ಇಲ್ಲಿ ನೋಡಿ, ಬ್ಲಾಕ್ ಕಲರ್ ಇಲ್ಲಿದೆ, ಏರ್ ಕ್ಲೋಸ್ ಇಲ್ಲಿಂದ ಆಕ್ಚುಯೇಟ್ ಆಗಿ ಏರ್ ಕ್ಲೋಸ್ ಥ್ರೋ ಸಟಲ್ ವಾಲ್ವ್ ಟು ಸಿಲಿಂಡರ್. ನೋಡಿ ಇಲ್ಲಿ ಬತ್ತು, ಇದು ಬ್ಲಾಕ್ ಆಗಿದೆ ಮಕ್ಕಳೇ, ಇಲ್ಲೇನಾಗಿದೆ ಬ್ಲಾಕ್ ಆಗಿದೆ, ಇಲ್ಲಿಂದ ಏನಾಗ್ತಾ ಇದೆ, ಇಲ್ಲಿ ಹೋಗಿ ಇಲ್ಲಿ ಫ್ಲೋ ಕಂಟ್ರೋಲ್ ವಾಲ್ವ್ ಇನ್ ಆರ್ ಇದೆ, ಇಲ್ಲಿಂದ ಹೋಗಿ ಇದು ಆಕ್ಚುಯೇಟ್ ಆಗಿದೆ ವಾಲ್ವ್ ಟು ಸಿಲಿಂಡರ್, ಅಂಡ್ ಪಿಸ್ಟನ್ ಮೂವ್ಸ್ ಫಾರ್ವರ್ಡ್. ಈ ಪಿಸ್ಟನ್ ಏನಾಗಿದೆ ಫಾರ್ವರ್ಡ್ಗೆ ಮೂವ್. ಈ ಫಿಗರ್ ಇಲ್ಲಿ 3x2 ಎರಡು ವಾಲ್ವ್ ಯೂಸ್ ಮಾಡಿದ್ದಾನೆ, ಸಟಲ್ ವಾಲ್ವ್ ಯೂಸ್ ಮಾಡಿದ್ದಾನೆ. ಆಸ್ ಸೂನ್ ಆಸ್ ವಾಲ್ವ್ ಇಸ್ ರಿಲೀಸ್ಡ್, ಈ ವಾಲ್ವ್ ನ ರಿಲೀಸ್ ಮಾಡ್ತೀರಿ ನೀವು, ಸಿಲಿಂಡರ್ ಸೈಡ್ ಏರ್ ಎಕ್ಸಾಸ್ಟ್ ಥ್ರೋ ದ ವಾಲ್ವ್ ವಿ ಒನ್ ಅಂಡ್ ಪಿಸ್ಟನ್ ರಿಟ್ರಾಕ್ಟ್ಸ್. ಈ ವಾಲ್ವ್ ನ ರಿಲೀಸ್ ಮಾಡಿದ್ರೆ ಸೊ ಏರ್ ಏನಾಗುತ್ತೆ ನೋಡಿ, ಇಲ್ಲಿ ಆರ್ ಅಂತಿದೆಯಲ್ಲ ತ್ರೀ, ಇಲ್ಲಿ ರಿಟ್ರಾಕ್ಟ್ ಆಗುತ್ತೆ, ವಾಪಸ್ಸು ಬರುತ್ತೆ ವಿ ಒನ್ ಅಲ್ಲಿ. ವೆನ್ ದ ವಾಲ್ವ್ ವಿ ಟು, ಈಗ ವಿ ಟು ಬರೋಣ. ಈಗ ಇಲ್ಲಿಂದ ಹೋಯ್ತು, ಇಲ್ಲಿ ನೋಡಿ ಇಲ್ಲಿ ಬ್ಲಾಕ್ ಆಯ್ತು ಸಟಲ್ ವಾಲ್ವ್, ಈ ಕಡೆ ಬ್ಲಾಕ್ ಮಾಡ್ತು ಒನ್ ಇಂದ, ಈಗ ಟೂ ಹೋಯ್ತು, ಒನ್ ಇಂದ ಒನ್ ಇಲ್ಲ, ಈ ವೈ ಇಂದ ಹೇಗ್ ಹೋಯ್ತಾ ಇದೆ, ಇದು ಈ ಕಡೆ ವೈ ಅನ್ಕೊಳ್ಳಿ, ವೈ ಇಂದ ಹೇಗ್ ಹೋಗ್ತಾ ಇದೆ, ಸೊ ಆಕ್ಚುಯೇಟ್ ಆಯ್ತು. ಆಪರೇಟೆಡ್ ಏರ್ ಕ್ಲೋಸ್ ಟು ದ ಸಟಲ್ ವಾಲ್ವ್ ಟು ಸಿಲಿಂಡರ್ ಅಂಡ್ ಪಿಸ್ಟನ್ ಮೂವ್ಸ್ ಫಾರ್ವರ್ಡ್. ಸೊ ಅದೇ ರೀತಿ ಆಸ್ ಸೂನ್ ಆಸ್ ವಾಲ್ವ್ ಇಸ್ ರಿಲೀಸ್ಡ್, ಸಿಲಿಂಡರ್ ಸೈಡ್ ಏರ್ ಥ್ರೋ ವಾಲ್ವ್ ವಿ ಟು ಅಂಡ್ ಪಿಸ್ಟನ್ ರಿಟ್ರಾಕ್ಟ್ಸ್. ಎಲ್ಲಿಂದ ಹೋಗುತ್ತೆ, ಎಕ್ಸಾಸ್ಟ್ ಆಗುತ್ತೆ, ಏರ್ ಎಕ್ಸಾಸ್ಟ್ ಆಗುತ್ತೆ ಎಲ್ಲಿಂದ, ಈ ಆರ್ ಪೋರ್ಟ್ ನಲ್ಲಿ. ಆರ್ ಪೋರ್ಟ್ ನಲ್ಲಿ ಏನಾಗುತ್ತೆ, ಏರೋ ಎಕ್ಸಾಸ್ಟ್ ಆಗ್ತದೆ. ಇದು ಸಟಲ್ ವಾಲ್ವ್ ಅಪ್ಲಿಕೇಶನ್ಸ್ ಇನ್ ನ್ಯೂಮ್ಯಾಟಿಕ್ ಸರ್ಕ್ಯೂಟ್. ಫಾರ್ ಎಕ್ಸಾಂಪಲ್ ಎರಡು 3x2 ವಾಲ್ವ್ ಅನ್ನು ಉಪಯೋಗಿಸಿಕೊಂಡು ಸಟಲ್ ವಾಲ್ವ್ ಅನ್ನ
ಯೂಸ್ ಮಾಡಿಕೊಂಡು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನ ಆಕ್ಚುಯೇಟ್ ಮಾಡತಕ್ಕಂತ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ನಿಮಗೆ ಇಲ್ಲಿ ಇರತಕ್ಕಂತದ್ದು. ಇಲ್ಲಿ ಬರೋಣ. ಇಫ್ ಯು ಆಪರೇಟ್ ಬೋತ್ ವಾಲ್ವ್ಸ್, ಈಗ ವಿ ಒನ್ ಆಪರೇಟ್ ಮಾಡಿದಿರಿ, ವಿ ಟೂ ನು ಆಪರೇಟ್ ಮಾಡಿದಿರಿ. ಸೊ ನೋಡಿ, ಇಲ್ಲಿ ವಿ ಒನ್ ಅಲ್ಲೂ ಹೋಗ್ತಾ ಇದೆ, ವಿ ಟೂ ನಲ್ಲೂ ಹೋಗ್ತಾ ಇದೆ, ಸೈಮಲ್ಟೇನಿಯಸ್ಲಿ ಆಪರೇಟ್ ಮಾಡಿದ್ರು. ಪೊಪೆಟ್ ಸಿಫ್ಟ್ಸ್ ಡ್ಯೂ ಟು ಫ್ಲೋ ಫ್ರಮ್ ಐದರ್ ಆಫ್ ದ ವಾಲ್ವ್ಸ್. ಪೊಪೆಟ್ ಏನಾಯ್ತು, ಸಿಫ್ಟ್ ಆಯ್ತು. ಅಂಡ್ ಏರ್ ಫ್ಲೋ ಟು ಸಿಲಿಂಡರ್, ಏರ್ ಏನಾಗ್ತಾ ಇದೆ ಸಿಲಿಂಡರ್ಗೆ ಫ್ಲೋ ಆಗ್ತಾ ಇದೆ. ದಸ್ ಪಿಸ್ಟನ್ ಮೂವ್ಸ್ ಫಾರ್ವರ್ಡ್. ನೀವು ಎರಡರಲ್ಲಿ ಕಳಿಸಿದ್ರು ಕೂಡ ಫ್ಲೋ ಆಗೋದಿಲ್ಲ ನೋಡಿ. ಇಲ್ಲಿಂದ ಬತ್ತು ಇಲ್ಲಿ ಲಾಕ್ ಆಯ್ತು, ಪಿಸ್ಟನ್ ಏನಾಯ್ತು ಫಾರ್ವರ್ಡ್ ಡೈರೆಕ್ಷನ್ಸ್. As soon as both valves are released, ಎರಡು ವಾಲ್ವ್ಸ್ ಅನ್ನ ರಿಲೀಸ್ ಮಾಡ್ಬಿಟ್ಟಿದ್ದೀವಿ ಸಿಲಿಂಡರ್ ಸೈಡ್, ಆಲ್ ದ ಎಕ್ಸಾಸ್ಟ್ ಥ್ರೋ ಐದರ್ ಆಫ್ ದ ವಾಲ್ವ್ಸ್ ಅಂಡ್ ಪಿಸ್ಟನ್ ರಿಟ್ರಾಕ್ಟ್ಸ್. ನೋಡಿ ಈ ಚಿತ್ರದಲ್ಲಿ ಫಿಗರ್ ನಂಬರ್ 12 ನಲ್ಲಿ ಎರಡನ್ನೂ ರಿಲೀಸ್ ಮಾಡಾದ್ಮೇಲೆ ಈ ಪಿಸ್ಟನ್ ರಿಟ್ರಾಕ್ಟ್ಸ್ ಆಯ್ತು, ವಾಪಸ್ ಬಂತು. ಏರೇನಾಯ್ತು ಎರಡರಲ್ಲೂ ಕೂಡ ಸೈಮಲ್ಟೇನಿಯಸ್ ಆಗಿ ಆರ್ ಪೋರ್ಟ್ ಇಲ್ಲಿದೆಯಲ್ಲ ಎಕ್ಸಾಸ್ಟ್ ಪೋರ್ಟ್ ಅಂತ ಏನ್ ಕರಿತೀವಿ ಅಲ್ಲಿ ರಿಟ್ರಾಕ್ಟ್ಸ್ ಎಕ್ಸಾಸ್ಟ್ ಆಗ್ತಾ ಇದೆ ಎನ್ವೈರನ್ಮೆಂಟ್. ಸೊ this is the applications of settle valves. Lastly, one roller valve ಬಗ್ಗೆ ನಿಮಗೆ ತಿಳಿಸ್ತೀನಿ ಮಕ್ಕಳೇ. ರೋಲರ್ ವಾಲ್ವ್ಸ್, ದಿಸ್ ಇಸ್ ರೋಲರ್ ವಾಲ್ವ್. ಈ ರೀತಿ ಇರುತ್ತೆ ರೋಲರ್ ವಾಲ್ವ್, ನ್ಯೂಮ್ಯಾಟಿಕ್ ರೋಲರ್ ಲೆವರ್ ವಾಲ್ವ್ಸ್ ಯೂಸ್ಡ್ ಫಾರ್ ಮೆಕಾನಿಕಲ್ ಪೊಸಿಷನ್ ಆರ್ ಸೆನ್ಸಿಂಗ್ ಇನ್ ಮೆಷಿನ್ ಆಟೋಮೇಷನ್ ಸಿಸ್ಟಮ್. ಮೆಷಿನ್ ಆಟೋಮೇಷನ್ ಸಿಸ್ಟಮ್ ನಲ್ಲಿ ಈ ರೋಲರ್ ವಾಲ್ವ್ ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಸೆನ್ಸ್ ಮಾಡಲಿಕ್ಕೆ. ನ್ಯೂಮ್ಯಾಟಿಕ್ ರೋಲರ್ ಲೆವರ್ ವಾಲ್ವ್ಸ್ ಯೂಸ್ಡ್ ಫಾರ್ ಮೆಕಾನಿಕಲ್ ಪೊಸಿಷನ್. ಫಾರ್ ಎಕ್ಸಾಂಪಲ್, ಅನ್ ಕನ್ವೇಯರ್ ಲೈನ್, ಒಂದು ಕನ್ವೇಯರ್ ಲೈನ್ ಇರ್ಬೋದು, ಮೂವಿಂಗ್ over the roller operate the valve. The wheel rotates in the direction of the moving part which reduce the friction. This minimizes wear and tear of both the pneumatic rollers lever valve and the traveling part. Of this reason a prepared method of mechanical sensing. Nodi illi roller valve na use madode mechanical sensing madlikke wear and tear na avoid madlikke. For example, ಕನ್ವೇಯರ್ ಲೈನ್ ಅಂತ ಹೇಳ್ತಾನೆ. ಕನ್ವೇಯರ್ ಲೈನ್ ಅಂದ್ರೆ ಪಾರ್ಟ್ ಮೂವ್ ಆಗ್ತಾ ಇರುತ್ತೆ, ಗೊತ್ತಾಯ್ತಾ? ಸೊ ಅಲ್ಲಿ ನಾವು ಈ ರೋಲರ್ ವಾಲ್ವ್ ಅನ್ನ ಸೆನ್ಸಿಂಗ್ ಅನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ನ್ಯೂಮ್ಯಾಟಿಕ್ ರೋಲರ್ ವಾಲ್ವ್ಸ್, ರೋಲರ್ ಲೆವರ್ ವಾಲ್ವ್ಸ್ ಕನ್ಸ್ಟ್ರಕ್ಟೆಡ್ ಫ್ರಮ್ ಎ ಡೈ ಕ್ಯಾಸ್ಟ್ ಜಿಂಕ್ ಅಲ್ಯೂಮಿನಿಯಂ ಅಲ್ಲ. ಯಾವ್ದ್ರಲ್ಲಿ ಮಾಡಿರ್ತಾರೆ ಅಂದ್ರೆ ಡೈ ಕ್ಯಾಸ್ಟ್ ಜಿಂಕ್ ಅಲ್ಯೂಮಿನಿಯಂ ಅಲ್ಲ. ದಟ್ ಈಸ್ ಮೆಸಿನ್ and record offering strength and reliability and overall excellent quality product. adanna lickering maadi matte strength matte reliability adanna induce maadi adanna excellent quality product reethi adanna produce maartare. we offer two or three way normally closed or five way roller lever valve, erdu athwa mooru normally closed ಮತ್ತೆ ಫೈವ್ ವೇ ರೋಲರ್ ಲೆವರ್ ವಾಲ್ ಇನ್ ಐದರ್ ಪೊಪೆಟ್ ಆ ಸ್ಪೂಲ್ ಡಿಸೈನ್ಸ್. ಈ ರೋಲರ್ ವಾಲ್ವ್ ನಾವು ಡಿಸೈನ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ಚೂಸ್ ಫ್ರಮ್ ಎ ಸ್ಟ್ಯಾಂಡರ್ಡ್ ನ್ಯೂಮ್ಯಾಟಿಕ್ ರೋಲರ್ ಲೆವರ್ ವಾಲ್ ಆರ್ ಎ ಕಾಂಪ್ಯಾಕ್ಟ್ ಡಿಸೈನ್ ಶುಡ್ ಬಿ ಸ್ಪೇಸ್ ಲಿಮಿಟೆಡ್ ಅಂಡ್ ಏರ್ ಪೈಲಟ್ ಅಡ್ಜಸ್ಟೆಡ್. ದ ವರ್ಸನ್ ಕ್ಯಾನ್ ಬಿ ಆರ್ಡರ್ಡ್ ಯೂಸ್ಡ್ ವೆನ್ ಲೆಸ್ ಫೋರ್ಸ್ ಇಸ್ ಅವೈಲೇಬಲ್ ಟು ಆಕ್ಚುಯೇಟ್ ದ ಲೆವರ್ ಫಾರ್ ಲೈಟರ್ ಆಪರೇಷನ್ಸ್. ಅಂದ್ರೆ ಈ ನ್ಯೂಮ್ಯಾಟಿಕ್ ರೋಲರ್ ಲೆವರ್ ವಾಲ್ವ್ ಅನ್ನ ನಾವು ಅಕಾರ್ಡಿಂಗ್ ಟು ದಿ ಅಪ್ಲಿಕೇಶನ್ಸ್, ಅಕಾರ್ಡಿಂಗ್ ಟು ದಿ ಆಪರೇಷನ್ಸ್ ನಾವೇನ್ ಮಾಡಬೇಕಾಗುತ್ತೆ, ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಆರ್ಡರ್ ಒನ್ ವೇ ಆರ್ ಟೂ ವೇ ರೋಲರ್ ಲೆವರ್ಸ್ ವಿತ್ ಸ್ಪ್ರಿಂಗ್ ರಿಟರ್ನ್, ಏರ್ ಪೈಲಟ್ ರಿಟರ್ನ್ ಆರ್ ಡಬಲ್ ರೋಲರ್ಸ್. ಎ ಡಬಲ್ ರೋಲರ್ಸ್ ಲೆವರ್ ಇಸ್ ಯೂಸ್ಡ್ ಆನ್ ಮೆಷಿನ್ ಕ್ಯಾರೇಜಸ್ ಟು ರಿವರ್ಸ್ ದ ಡೈರೆಕ್ಟ್ G1/8 ಸ್ಟ್ಯಾಂಡರ್ಡ್ ಪೋರ್ಟ್ ಅನ್ನ ನಾವು
ಅಲ್ಲಿ ಬಳಸ್ತೀವಿ ಸೊ ಇದುವರೆಗೆ ನಾನ್ ರಿಟರ್ನ್ ವಾಲ್ವ್ ಸೆಕ್ಷನ್ಸ್ ಆಫ್ ಟ್ರಾವೆಲ್ ಪೋರ್ಟ್ ಸೈಡ್ G1/8 ಅಸಿಸ್ಟೆಂಟ್ ಇದು ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತ ಅನೇಕ ಅಸೈನ್ಮೆಂಟ್ಸ್ ಅನ್ನ burskill.com hydraulics and pneumatics ಸಾಫ್ಟ್ ಅಲ್ಲಿ ನಿಮಗೆ ಇದೆ ಅವುಗಳೆಲ್ಲ ನಿಮಗೆ ಕಳಿಸಿದ್ದೀನಿ ಆನ್ಸರ್ ಮಾಡಿ ಏನೇ ಡೌಟ್ಸ್ ಇದ್ರೆ ಮತ್ತೆ ಕ್ಲಾರಿಫೈ ಮಾಡಿ ಇದಕ್ಕೆ ಸಂಬಂಧಪಟ್ಟಂತ MCQ ಕ್ವೆಶ್ಚನ್ಸ್ ಅಸೈನ್ಮೆಂಟ್ಸ್ ಅನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಹಾರ್ಡ್ ವರ್ಕ್ ಮಾಡಲಿ ಸಕ್ಸಸ್ ಆಲ್ವೇಸ್ ಯುವರ್ ಸೈಡ್ಸ್ ಧನ್ಯವಾದಗಳು